ಓಕೆ, ಅಪ್ಪು ಸರ್ ಬಂದು ಸಿನಿಮಾ ಮುಹೂರ್ತ ಕ್ಲ್ಯಾಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಯಾವ ಪ್ರೋಗ್ರಾಮ್ ಮಾಡಿದ್ರು ಮಾತಾಡಲೇಬೇಕು ಸರ್. ಅವರ ಹೆಸರು ಶಾಶ್ವತವಾಗಿರಬೇಕು ಅನ್ನೋದೇ ಎಲ್ಲ. ಆಸ್ ಅ ಹೀರೋ ನನ್ನ ಫಸ್ಟ್ ಶಾಟ್, ನಾನು ಒಬ್ಬ ಹೀರೋ ಆಗಿ ಸಕ್ಸಸ್ ಅನ್ನೋದು ಏನಾದ್ರು ನೋಡಿದ್ರೆ ನನ್ನ ಫಸ್ಟ್ ಶಾಟ್ ಎಲ್ಲಿ ಆ್ಯಕ್ಟ್ ಮಾಡಿದ್ರೆ ಅಪ್ಪು ಸರ್ ಕೈಯಿಂದ ಆ್ಯಕ್ಟ್ ಮಾಡಿದ್ದೀನಿ, ಇದಕ್ಕಿಂತ ನನಗೆ ಬೇಕಾ? ಸೊ ನಾನು ಸಕ್ಸಸ್ ಆಗಲೇಬೇಕು ಅನ್ನೋ ಹಠ ಬಂದಿದ್ದು ಅವ್ರು ಕ್ಲ್ಯಾಪ್ ಮಾಡಿದ್ರು, ಶಿವಣ್ಣ ಅವ್ರ ಪ್ರಮೋಷನ್ಗೆ ಹೆಲ್ಪ್ ಮಾಡಿದ್ರು, ಇದೆಲ್ಲ ಬಿಟ್ಬಿಡಿ. ನನಗೆ ಆ್ಯಸ್ ಯೂಶ್ವಲ್ ಆ ಹಠ ಇತ್ತು. ಬಟ್ ಇವಾಗ ನನ್ನ ಏನೋ ಜೀವನದಲ್ಲಿ ಆ್ಯಸ್ ಎ ಹೀರೋ ಸಕ್ಸಸ್ ಅನ್ನೋದು ಏನಾದ್ರು ನೋಡಿದ್ರೆ ಅದು ಆಬ್ವಿಯಸ್ಲಿ ಈಶ್ವರಿ ಸಂಸ್ಥೆ ನಮ್ಮ ತಂದೆಯವ್ರು ಬಿಟ್ಟರೆ ಅದು ಅಪ್ಪು ಸರ್ ಶಿವಣ್ಣಗೆ ಸೇರತ್ತದ್ದು. ಬಿಕಾಸ್ ನನ್ನ ಶಿವಣ್ಣ ಬಂದು ನನ್ನ ಮಗನ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು ನನಗೆ ಅಪ್ಪು ಸರ್ ಬಂದು ಏಯ್ ನೀನು ಚೆನ್ನಾಗಿ ಮಾಡಮ್ಮ ಈ ಥರ ಸ್ಕ್ರಿಪ್ಟ್ ತಾನೆ, ವೆರಿ ಬೋಲ್ಡ್ ಅಟೆಂಪ್ಟ್ ಮಾಡ್ತಿರೋದು ಈ ಥರ ಸ್ಕ್ರಿಪ್ಟ್, ಜನ ಕೇಳಿದ್ಮೇಲೆ ಜನ ನೋಡಿದ್ಮೇಲೆ ಈ ಸಿನಿಮಾನ ಇವನಿಗೆ ಮೀಟರ್ ಗುರು ಇವನಿಗೆ ಈ ಸಿನಿಮಾ ಮಾಡೋಕ್ಕೆ ಅಂತ ಹೇಳ್ತಾರೆ. ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಬ್ಯಾಡ್ ಹೇಳ್ತಾರೆ. ನೀನು ತಲೆ ಕೆಡಿಸ್ಕೋಬೇಡ, ಯು ಆರ್ ವೆರಿ ಕ್ಲೆವರ್ ಅನಿಸುತ್ತೆ ನನಗೆ, ತುಂಬ ಬೋಲ್ಡ್ ಆಗಿದೆ ನೀನು, ಇದು ವರ್ಕೌಟ್ ಆದರೆ ನೀನೇ ಅಂತೆಲ್ಲ ಹೇಳಿದ್ದಾರೆ. ಸೊ ಇಷ್ಟೊಂದು ಪಾಸಿಟಿವಿಟಿ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ನನಗೆ. ಯಶ್ ಸರಿಂದ ಕೊಟ್ಟಿದ್ದಾರೆ, ದರ್ಶನ್ ಸರ್ ಕೊಟ್ಟಿದ್ದಾರೆ, ಸುದೀಪ್ ಸರ್ ಕೊಟ್ಟಿದ್ದಾರೆ. ನಿನ್ನೆ ಧ್ರುವ ಅವ್ರು ಫೋನ್ ಮಾಡಿದ್ರು, ಸಾಂಗ್ ನೋಡಿ, ಹನಿ ಬನ್ನಿ ಸಾಂಗ್ ನೋಡಿ, ಏನು ಬ್ರದರ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಾ. ಇದೆಲ್ಲ ಪ್ರೀತಿ ಅನ್ನೋದು ನಮಗೆ ಬಂದಿದೆ, ಜೊತೆಗೆ ಬಂದಿದೆ ನನಗೆ. ಬಟ್ ಅದು ಅಪ್ಪು ಸರ್ ಅನ್ನೋದು ನಮ್ಮ ಜೊತೆಗೆ ಇಲ್ಲ ಅಂತ ನಾನು ಅಂದ್ಕೊಂಡೇ ಇಲ್ಲ. ಆ್ಯಸ್ ಅ ಹೀರೋ ನಾನು ಎಷ್ಟು ವರ್ಷ ಸಕ್ಸಸ್ಫುಲ್ ಆಗಿರ್ತೀನೋ ಐ ವುಡ್ ಲೈಕ್ ಟು ಡೆಡಿಕೇಟೆಡ್ ಟು ಅಪ್ಪು ಸರ್.